ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಕಕ್ಕೆಯ ವಿಶೇಷತೆಯನ್ನು ಪರಿಚಯಿಸುವೆ ಹೂವೆಂದರೆ ಬರೀ ಹೂವಲ್ಲ ಸಮೃದ್ಧ ಹೂವು ಹೊನ್ನ ದಾರೆ ಕಣ್ಣಾಯಿಸಿದಂತೆಲ್ಲ ಅದರದೇ ಪಡೆಯಚ್ಚು ಭೂಮಿ ತಾಯಿಯ ಎದೆಗೆ ಬೇರಿಳಿಸಿ ಇದ್ದ ಬದ್ದ ಸಾರವನ್ನೆಲ್ಲ ತಾನೊಂದೇ ಹೀರಿ ಕೊಂಬೆ ರೆಂಬೆಗಳಲ್ಲೆಲ್ಲ ಮೈದಳೆದು ಹೂ ಗೊಂಚಲುಗಳು ತೂಗಿ ತೊನೆದಾಡುತ್ತವೆ ಹೂವಿನ ಬಣ್ಣ ಅಪ್ಪಟ ಬಂಗಾರ ನೋಡಿದಾಕ್ಷಣ ಬಂಗಾರದೊಡವೆ ಹೊತ್ತು ನಿಂತ ನವವಧುವನ್ನೂ ನಾಚಿಸುವ ಚೆಲುವು ಅಂತಹ ಅಪೂರ್ವ ಹೂರಾಶಿ ಕಣ್ಮನಕ್ಕೆ ಮನೋಲ್ಲಾಸ ತರುತ್ತದೆ ಹೂವಿನ ಬಣ್ಣದಿಂದಾಗಿಯೇ ಸುವರ್ಣಕ ಎಂಬೆಸರು ಬಂದಿರಬೇಕು ಹರಗ್ವದ ರಾಜದಂತ ಎಂದು ಸಹ ಕರೆಯುತ್ತಾರೆ ಕೆಲವು ಮರಗಳು ಹೂಬಿಡುವ ಕಾಲಕ್ಕೆ ಎಲೆಯನ್ನು ಉದುರಿಸಿದರೆ ಈ ಮರ ಎಲೆಯ ಜೊತೆಗೆ ಹೂವನ್ನು ಉಳಿಸಿಕೊಂಡು ವಿಶಿಷ್ಟ ಶೋಭೆಯನ್ನು ತಂದಿದೆ ಹಸಿರ ಸಿರಿಯಲ್ಲಿ ಹೂವಿನ ಬಣ್ಣ ಮೆರಗು ಪಡೆದುಕೊಂಡಿದೆ ತಂಗಾಳಿಗೆ ತೊನೆದಾಡುವ ಹೊನ್ನ ಬಣ್ಣದ ಕಕ್ಕೆ ವರ್ಣಿಸಲು ಶಬ್ದ ಭಂಡಾರವೇ ಖಾಲಿಯಾದಂತೆ ಬರವಣಿಗೆಗೆ ಕಾವ್ಯಕ್ಕೆ ಕಲ್ಪನೆಗೆ ಸಿಗದ ಅಭೂತಪೂರ್ವ ಚೆಲುವು ನೋಡಿದಾಗಲೇ ರೋಮಾಂಚನಗೊಳ್ಳುವ ಸರದಿ ಪುಷ್ಪಪ್ರಿಯರಿಗಂತೂ ಇರುತ್ತದೆ ದುಗುಡ ದುಮ್ಮಾನದ ಮನದವರು ಒಮ್ಮೆ ಈ ಮರದ ಬಳಿ ಸುಡಿದಾಡಿದರೆ ಸಾಕು ಮೈಮನ ಪ್ರಶಾಂತವಾಗಿ ಹಗುರವಾಗುವುದು ಒತ್ತಡದ ಬದುಕಿನಲ್ಲಿ ಬೇಸತ್ತವರು ಪ್ರಕೃತಿಯತ್ತ ಮುಖ ಮಾಡಿ ಆಸ್ವಾದಿಸಿ ಆರೋಗ್ಯವಂತರಾಗಲು ಇಂತಹ ಸಂಜೀವಿನಿಗಳು ಕಾರಣವಾಗುತ್ತವೆ ಕಾಲಸೂಚಿ ಕುಸುಮದ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸಿರುವೆ ಎಲ್ಲ ಕಾಲಕ್ಕೂ ಮೆಚ್ಚುಗೆಯಾಗುವಂಥ ಹೂಗಳು ಪ್ರಕೃತಿಯಲ್ಲಿ ನೀವು ನೋಡಲಿ ಬಿಡಲಿ ಅರಳಿ ನೆಲಕ್ಕುರುಳುತ್ತಿರುತ್ತವೆ ಅವುಗಳನ್ನು ಸೂಕ್ಷ್ಮ ಮನಸ್ಸಿನಿಂದ ನೋಡುವ ಮನಸ್ಸುಗಳು ಬೇಕಷ್ಟೆ ಕ್ಯಾಸಿಯ ಪಿಸ್ತುಲಾ ಎಂಬ ಸಸ್ಯಶಾಸ್ತ್ರೀಯ ಹೆಸರಿನ ಕಕ್ಕೆಯನ್ನು ಹಲವು ಹೆಸರುಗಳಿಂದ ಕರೆಯುವರು ಇದು ಕೇರಳದ ರಾಷ್ಟ್ರೀಯ ಪುಷ್ಪ ಕೇರಳ ಪುಷ್ಪ ಕೊನ್ನೆ ಹೂ ಬೇಟೆ ಹೂ ಎಂದು ಸಹ ಕರೆಯುತ್ತಾರೆ ಏಪ್ರಿಲ್ನಲ್ಲಿ ಆರಂಭವಾಗುವ ಹೂವಿನ ಹಾರ್ಬಟ ಮೇ ತಿಂಗಳು ಪೂರ ಹಾಗೂ ಅದರಾಚೆಗೆ ಒಂದಷ್ಟು ಕಾಲ ನಡೆಯುವುದಷ್ಟೇ ಚೈತ್ರ ಮಾಸದಲ್ಲಿ ಕೇರಳದವರು ಆಚರಿಸುವ ವಿಷು ಹಬ್ಬದಲ್ಲಿ ವಿಶೇಷ ಪ್ರಾಶಸ್ತ್ಯವನ್ನು ಈ ಹೂ ಪಡೆದುಕೊಂಡಿದೆ ಕನ್ನಡದಲ್ಲಿ ಸ್ವರ್ಣಪುಷ್ಪ ಎಂದು ಕರೆಯುತ್ತಾರೆ